ಹೆಸರು ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಸಿಎಂ ಸೂಚನೆ ಮೇರೆಗೆ ಮುಂಚಿತವಾಗಿಯೇ ಆಹಾರ ಇಲಾಖೆ ಸದ್ದಿಲ್ಲದೆ ಬಿಪಿಎಲ್ ಕಾರ್ಡ್ಗೆ ಕತ್ತರಿಯನ್ನ ಹಾಕಿದೆ. ರಾಜ್ಯದಲ್ಲಿ ಅಂದಾಜು 300,000 ಜನರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ನೀವು ರೇಷನ್ ಕಾರ್ಡ್ ಏನಾದರೂ ತಗೊಳ್ಳೋದಕ್ಕೆ ಹೋದರೆ ನಿಮ್ಮ ಕಾರ್ಡ್ ರದ್ದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆ ಏನು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕಿಂಗ್ ನ್ಯೂಸ್. ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ ಆಹಾರ ಇಲಾಖೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3.41 ಲಕ್ಷ ಬಿಪಿಎಲ್ ಕಾರ್ಡ್ ಡಿಲೇಟ್. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ರಾಜ್ಯ ಸರ್ಕಾರ ಬಿಗ್ಗೆಸ್ಟ್ ಶಾಕ್ ಅನ್ನು ನೀಡಿದೆ. ಕಾರು, ಸೈಟು, ಮನೆ ಇದ್ದು ಸರ್ಕಾರದ ಸೌಲಭ್ಯಕ್ಕೆ ಆಸೆ ಬಿದ್ದವರಿಗೆ ಆಹಾರ ಇಲಾಖೆ ಗುದ್ದನ್ನ ನೀಡಿದೆ. ಸದ್ದೇ ಇಲ್ಲದೆ ಬಿಪಿಎಲ್ ಕಾರ್ಡ್ಗೆ ಕತ್ತರಿ ಹಾಕಿದೆ. ರಾಜ್ಯದಲ್ಲಿ ಅಂದಾಜು 300,000 ಜನರ ಬಿಪಿಎಲ್ ಕಾರ್ಡ್ ರದ್ದ. ನೀವು ರೇಷನ್ ತಗೊಳಕ್ಕೆ ಹೋದ್ರೆ ನಿಮ್ಮ ಕಾರ್ಡ್ ರದ್ದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದ್ದು ಅಚ್ಚರಿ ಪಡಬೇಕಾದಂತಹ ಪರಿಸ್ಥಿತಿ ಮೂಡಿ ಬಂದಿದೆ. ಬಿಪಿಎಲ್ ಕಾರ್ಡ್ ನಿಮ್ದು ರದ್ದಾಗಿದೆ ಅಂತ ಅರ್ಥ. ಸೈಲೆಂಟ್ ಆಗಿ ಬಿಪಿಎಲ್ ಪಡತಿದಾರರ ಸಮೀಕ್ಷೆ ಮಾಡಿದ್ದ ಆಹಾರ ಇಲಾಖೆ ಮಾಹಿತಿಯನ್ನ ಆಧರಿಸಿ ಉಳ್ಳವರ ಬಿಪಿಎಲ್ ಕಾರ್ಡ್ಗೆ ಹೋಗಲಿದೆ. ಮೂಲಗಳ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಇದುವರೆಗೆ ಬರೋಬ್ಬರಿ 3.41 ಲಕ್ಷ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದುಗೊಳಿಸಿದೆ. ಬಿಪಿಎಲ್ ಕಾರ್ಡ್ ಅನರ್ಹರನ್ನ ಗುರುತಿಸಿದ ಆಹಾರ ಇಲಾಖೆ ಯಾವುದೇ ಮುನ್ಸೂಚನೆ ನೀಡದೆ ಕಾರ್ಡ್ ಅನ್ನ ಡಿಲೀಟ್ ಮಾಡಿದೆ. ಕಳೆದ 6 ತಿಂಗಳಿನಿಂದ ಆಹಾರ ಇಲಾಖೆ ಬಿಪಿಎಲ್ ಕಾರ್ಡ್ಗಳ ತಿದ್ದುಪಡಿ ಆರಂಭ ಮಾಡಿದೆ. ಪ್ರತಿ ತಿಂಗಳು ಮಾಹಿತಿ ಆಧರಿಸಿ ಅನರ್ಹರ ಪಟ್ಟಿಯನ್ನ ತಯಾರಿಸುತ್ತಾ ಬರುತ್ತಿದೆ. ಈಗ ಒಟ್ಟು 3.41 ಲಕ್ಷ ಬಿಪಿಎಲ್ ಕಾರ್ಡ್ ಡಿಲೀಟ್ ಮಾಡಿ ಎಪಿಎಲ್ ವರ್ಗಾವಣೆ ಮಾಡಲಾಗಿದೆ. 3 ಲಕ್ಷಕ್ಕೂ ಅಧಿಕ ಜನರ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿರುವ ಆಹಾರ ಇಲಾಖೆ ಅದರಲ್ಲಿ ಕೆಲವರ ಪಡಿತರ ಚೀಟಿಯನ್ನ ಎಪಿಎಲ್ಗೆ ಅಪ್ಗ್ರೇಡ್ ಮಾಡಿದೆ. ಇನ್ನು ಹಲವರ ಹೆಸರನ್ನ ಎಪಿಎಲ್ ಮತ್ತು ಬಿಪಿಎಲ್ ಎರಡು ಪಟ್ಟಿಯಿಂದಲೂ ಕೈಬಿಡುವುದಕ್ಕೆ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಅನರ್ಹನನ್ನ ಹೇಗೆ ಪತ್ತೆ ಹಚ್ಚಲಾಗ್ತಾ ಇದೆ ಅನ್ನೋದನ್ನ ನೋಡೋದಾಗ ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಇದ್ರೆ ಕಾರ್ಡ್ ರದ್ದು. ಐಟಿ ರಿಟರ್ನ್ಸ್ ಮಾಡ್ತಾ ಇದ್ರೆ ಬಿಪಿಎಲ್ ಕಾರ್ಡ್ ರದ್ದು. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣಭೂಮಿ ಇದ್ದವರ ಕಾರ್ಡ್ ರದ್ದು. 1,000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆ ಹೊಂದಿರುವ ಕಾರ್ಡ್ ರದ್ದು. ಕುಟುಂಬದ ವಾರ್ಷಿಕ ಆದಾಯವು 1.20 ಲಕ್ಷಕ್ಕಿಂತಲೂ ಹೆಚ್ಚಿದ್ರೆ ನಿಮ್ಮ ಕಾರ್ಡ್ ರದ್ದು. ಗ್ಯಾರಂಟಿಗಳನ್ನ ಜಾರಿಗೆ ತಂದಿರೋ ರಾಜ್ಯ ಸರ್ಕಾರಕ್ಕೆ ಎರ್ರಾ ಬಿರ್ರಿ ಏರಿದ ಬಿಪಿಎಲ್ ಪಡಿತಿದಾರರ ಸಂಖ್ಯೆ ತಲೆನೋವಾಗಿ ಕಣ್ಣಿಸಿತು. ಲಕ್ಷಾಂತರ ಅನರ್ಹರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡು ಸರ್ಕಾರಿ ಸೌಲಭ್ಯವನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಅಂತಿಮವಾಗಿ ಬಿಪಿಎಲ್ ಕಾರ್ಡ್ ಡಿಲೀಟ್ ಮಾಡಿ ಎಪಿಎಲ್ ಕಾರ್ಡ್ ವರ್ಗಾವಣೆ ಮಾಡಿದೆ ಸರ್ಕಾರ. ಅದರಲ್ಲೂ ಇದರಲ್ಲಿ 25% ಅಷ್ಟು ಎಪಿಎಲ್ ಕಾರ್ಡ್ ಸೇರಿಸದೆ ಇರುವುದಕ್ಕೆ ಚಿಂತನೆಯನ್ನ ನಡೆಸಿದೆ. ಇಷ್ಟೇ ಅಲ್ಲದೆ ಅನಾರೋಗ್ಯ, ವಯೋಸಹಜ ಸಾವನ್ನಪ್ಪಿದವರ ಕಾರ್ಡ್ಗಳನ್ನ ರದ್ದುಗೊಳಿಸಲಾಗಿದೆ. ಇಲ್ಲಿಯವರೆಗೆ 6.25 ಲಕ್ಷ ಮೃತರ ಹೆಸರಿನ ಕಾರ್ಡ್ಗಳು ಚಲಾವಣೆಯಲ್ಲಿತ್ತು. ಇವುಗಳನ್ನ ಆಹಾರ ಇಲಾಖೆ ರದ್ದು ಮಾಡಿದೆ. ಇದರಿಂದ ನೂತನವಾಗಿ ಬಿಪಿಎಲ್ ಕಾರ್ಡ್ ಅರ್ಜಿ ಸಲ್ಲಿಸುವವರಿಗೆ ಅವಕಾಶ ಆಗಿದೆ. ಇಲ್ಲಿಯವರೆಗೆ 2.95 ಲಕ್ಷ ಜನರು ಬಿಪಿಎಲ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ 1.27 ಕೋಟಿ ಬಿಪಿಎಲ್ ಕಾರ್ಡ್ಗಳಿದ್ದು ಸದ್ಯ 4.36 ಕೋಟಿ ಜನರು ಫಲಾನುಭವಿಗಳಿದ್ದಾರೆ. ಇನ್ನು ಚುನಾವಣೆ ಮುಗಿಯುವುದನ್ನೇ ಕಾಯ್ತಾ ಇದ್ದಂತಹ ಆಹಾರ ಇಲಾಖೆ ಸಿಎಂ ಸೂಚನೆಯನ್ನ ಕಾಯ್ತಾ ಇತ್ತು. ಸಿಎಂ ಆಹಾರ ಇಲಾಖೆ ಬಡತನ ರೇಖೆಗಿಂತ ಮೇಲಿರುವ ಬಿಪಿಎಲ್ ಕಾರ್ಡ್ ರದ್ದು ಮಾಡುವಂತೆ ಸೂಚನೆ ನೀಡಿತ್ತು. ಸಿಎಂ ಸೂಚನೆ ಬೆನ್ನಲ್ಲೇ ಅಕ್ರಮ ಬಿಪಿಎಲ್ ಕಾರ್ಡ್ಗೆ ಕತ್ತರಿಯನ್ನ ಹಾಕಿದ್ದಾರೆ. ನ್ಯೂಸ್ ಡೆಸ್ಕ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.